ಹೇಳ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ಒಂದು ಪಾತ್ರೆಗೆ. ಎಣ್ಣೆ ಕಾದಿದೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಬೇಡ ಕಾಳುಮೆಣಸು ನೋಡಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನ ಚೆನ್ನಾಗಿ ಬೆರೆಸ್ಕೊಬೇಕು ನೋಡಿ. ಈಗ ಇದಾಗಿದೆ. ಈಗ ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತೊಗರಿಬೇಳೆ ಒಂದು ಅರ್ಧ ಕಪ್ ತೆಕ್ಕೊಂಡು ಕುಕ್ಕರಲ್ಲಿ ನುಣ್ಣು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದು ಚೆನ್ನಾಗಾಗಿದೆ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಬೇಳೆ ಹಾಕ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಈಗ ಇದು ಚೆನ್ನಾಗಾಗಿದೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಈ ಸಿಂಪಲ್ಲಾಗಿ ಮಾಡುವಂಥ ಸಾರು ರೆಡಿ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.